ಅಡಿಗುಂಜಿ ಮಹಾಗಣಪತಿಯನ್ನ ಸ್ಮರಿಸುತ್ತಾ ಬಂದಂತ ಗಣ್ಯಾತಿ ಗಣ್ಯರನ್ನ ಹೃದಯ ತುಂಬಿ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಆ ಗಣೇಶರನ್ನು ಕೇಳಿಕೊಂಡು ಈ ಸ್ಥಳವನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ. ನಮಸ್ಕಾರ. ಶ್ರೀಧರ ಷಡಕ್ಷರಿಯವರ ಮನೆಯಂಗಳದಲ್ಲಿ ಏಕವ್ಯಕ್ತಿ ಯಕ್ಷಗಾನವನ್ನು ನಿವೇದನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರೀತಿಯಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಯಕ್ಷಗಾನದ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಸುಂದರವಾದ ಅಂಶ ಅಂತಂದರೆ ಸಭಾಲಕ್ಷಣ ಅಥವಾ ಪೂರ್ವರಂಗ. ಪೂರ್ವರಂಗದ ಒಂದು ಅಂಶದಿಂದ ಈ ಹೊತ್ತಿನ ಕಾರ್ಯಕ್ರಮವನ್ನು ಮೊದಲು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರುವ ಚಿರಪರಿಚಿತವಾದ
ಚಂದಭಾಮ ಪೀಠಿಕಾ ಸ್ತ್ರೀ ವೇಷದ ಪದ್ಯ ಅಥವಾ ತೆಂಕುತಿಟ್ಟಿನ ಕಡೆ ನಿತ್ಯ ಸ್ತ್ರೀ ವೇಷ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಎರಡು ಸ್ತ್ರೀ ವೇಷಧಾರಿಗಳು ಬಂದು ಮಾಡುವಂಥದ್ದು. ಏಕವ್ಯಕ್ತಿ ಯಕ್ಷಗಾನವಾದ್ದರಿಂದ ಒಂದೇ ಸ್ತ್ರೀ ವೇಷ, ಆದರೆ ಆ ಸ್ತ್ರೀ ವೇಷಧಾರಿ ಮತ್ತೆ ಇನ್ನೊಬ್ಬಳನ್ನ ಬಾ ಅಂತ ರಂಗಕ್ಕೆ ಕರೆಯುವ ಮೂಲಕವಾಗಿ ಇಬ್ಬರು ಪಾತ್ರಗಳ ಸನ್ನಿವೇಶ ಇಲ್ಲಿ ಬರುತ್ತದೆ. ಗೆಳತಿಯೊಬ್ಬಳು ಎಲ್ಲ ರೀತಿಯಲ್ಲಿ ನೃತ್ಯ ಮಾಡೋದಕ್ಕೆ ಯಕ್ಷಗಾನದ ಹೆಜ್ಜೆಗಾರಿಕೆಗೆ ಚೆನ್ನಾಗಿ ಪಳಗಿದ ಕೈಕಾಲುಗಳಾಗಿದ್ದರೂ ಕೂಡ ಅವಳಿಗೆ ಸಂಕೋಚ. ಆ ಸಂಕೋಚವನ್ನು ಹೋಗಲಾಡಿಸುವಂತೆ, ನೀನು ಚಂದಭಾಮ, ನೀನು ಸುಂದರಿ, ನೀನು ಚಂದನ ಗಂಧಿ, ಹಾಗಾಗಿ ನಿನ್ನ ಮುಖ ಚಂದ್ರಬಿಂಬದ ಹಾಗಿದೆ, ನಿನ್ನ ಕೆರಳು ನೋಡಿದರೆ ಕಾರ್ ಮೋಡದ ಹಾಗಿದೆ, ನೀನು ಬಾ ನೃತ್ಯ ಮಾಡು ಅಂತ ಹೇಳಿ ಅವಳನ್ನು ಹುರಿದುಂಬಿಸುವ ಉತ್ಸಾಹವನ್ನು ಮೂಡಿಸ್ತಕ್ಕಂಥದ್ದು. ವಸ್ತುತಃ ಈ ಒಂದು ಕಾರ್ಯಕ್ರಮವೇ ಉತ್ಸಾಹವನ್ನು ಸಂತೋಷವನ್ನು ತಂದುಕೊಡಲೆಂಬ ಆಶಯದಿಂದ ಬಂದಿರತಕ್ಕಂಥದ್ದು. ನಮ್ಮ ಪಾತ್ರ ಕಲಾವಿದರಾದ ಶ್ರೀತ ಷಡಕ್ಷರಿ ಅವರಿಗೆ ಮತ್ತಷ್ಟು ಇನ್ನಷ್ಟು ಹುರುಪನ್ನು ತಂದುಕೊಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಅವರಿಗೆ ಇದು ಉದ್ದಿಷ್ಟ, ಚಂದನ ಗಂಧಿ ಕೇಳು ಓ ಚಂದಭಾಮ ಅಂತಕ್ಕಂಥದ್ದು. ಈಗ ಇದು ಪ್ರಸಿದ್ಧವಾದ ಮಧ್ಯಮಾವತಿ ರಾಗ ಏಕತಾಳದಲ್ಲಿದೆ ಚಂದಭಾಮ.